ಓಂ ಶಾಂತಿ ಮುರಳಿಯ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಸರ್ವ ಆತ್ಮರನ್ನ ಕರ್ಮ ಬಂಧನದಿಂದ ಮುಕ್ತರನ್ನಾಗಿ ಮಾಡುವಂತಹ ಮುಕ್ತಿ ಪಡೆ ಆಗಿದ್ದೀರ ತಾವು ಕರ್ಮ ಬಂಧನದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ ಪ್ರಶ್ನೆ ಯಾವ ಅಭ್ಯಾಸ ಮಾಡುತ್ತಿದ್ದಾಗ ಆತ್ಮ ಬಹಳ ಬಹಳ ಶಕ್ತಿಶಾಲಿ ಆಗುವುದು ಉತ್ತರ ಯಾವಾಗ ಸಮಯ ಸಿಗತ್ತೆ ಆಗ ಶರೀರದಿಂದ ಭಿನ್ನರಾಗುವ ಅಭ್ಯಾಸ ಮಾಡಿರಿ ಭಿನ್ನರಾಗುವುದರಿಂದ ಆತ್ಮನಲ್ಲಿ ಶಕ್ತಿ ವಾಪಸ್ ಬರುವುದು ಅದರಲ್ಲಿ ಬಲ ತುಂಬುವುದು ತಾವು ಅಂಡರ್ ಗ್ರೌಂಡ್ ಮಿಲಿಟರಿ ಆಗಿದ್ದೀರಾ ತಮಗೆ ಮಾರ್ಗದರ್ಶನ ಸಿಗುತ್ತಿದೆ ಗಮನ ಅಟೆನ್ಷನ್ ಪ್ಲೀಸ್ ಗಮನ ಕೊಡಿ ಅಂದರೆ ಅರ್ಥ ಒಬ್ಬ ತಂದೆಯ ನೆನಪಿನಲ್ಲಿ ಇರಿ ಆ ಶರೀರಿ ಆಗಿರಿ ಓಂ ಶಾಂತಿ ಓಂ ಶಾಂತಿಯ ಅರ್ಥವನ್ನಂತೂ ತಂದೆ ಒಳ್ಳೆಯ ರೀತಿ ತಿಳಿಸಿದ್ದಾರೆ ಎಲ್ಲಿ ಮಿಲಿಟರಿಯವರು ನಿಂತಿರುತ್ತಾರೆ ಅವರಿಗೆ ಹೇಳುತ್ತಾರೆ ಅಟೆನ್ಷನ್ ಎಂದು ಅವರಿಗಾಗಿ ಅಟೆನ್ಷನ್ ಗಮನ ಕೊಡಿ ಎಂದರೆ ಅರ್ಥ ಶಾಂತಿ ಶಾಂತವಾಗಿರಿ ಇಲ್ಲಿಯೂ ಕೂಡ ತಮಗೆ ತಂದೆ ಹೇಳುತ್ತಾರೆ ಅಟೆನ್ಷನ್ ಅಂದರೆ ಅರ್ಥ ಒಬ್ಬ ತಂದೆಯ ನೆನಪಿನಲ್ಲಿ ಇರಿ ಬಾಯಿಂದ ಹೇಳಬೇಕಾಗತ್ತೆ ಇಲ್ಲ ಅಂದ್ರೆ ವಾಸ್ತವದಲ್ಲಿ ಹೇಳುವುದರಿಂದಲೂ ಕೂಡ ದೂರವಿರಬೇಕು ಶಬ್ದದಲ್ಲಿಯೂ ಕೂಡ ಬರಬಾರದು ಅಟೆನ್ಷನ್ ತಂದೆಯ ನೆನಪಿನಲ್ಲಿದ್ದೀರಾ ತಂದೆಯ ಡೈರೆಕ್ಷನ್ಸ್ ಅಥವಾ ಶ್ರೀಮಂತ ಸಿಗ್ತಾ ಇದೆ ನೀವು ಆತ್ಮನನ್ನು ಸಹ ಗುರುತಿಸಿದ್ದೀರಾ ತಂದೆಯನ್ನು ಗುರುತಿಸಿದ್ದೀರಾ ಅಂದಾಗ ತಂದೆಯನ್ನು ನೆನಪು ಮಾಡದ ವಿನಃ ತಾವು ವಿಕರ್ಮಾಜೀತರು ಅಂದರೆ ಅರ್ಥ ಸತೋ ಪ್ರಧಾನ ಪವಿತ್ರರಾಗುವುದಿಲ್ಲ ಮೂಲ ಮಾತೇ ಇದಾಗಿದೆ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಅಪರೂಪದ ಮುದ್ದು ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದಾಗಿದೆ ಈ ಸಮಯದ ಮಾತು ಮತ್ತೆ ಅವರು ಆ ಕಡೆ ತಗೊಂಡ್ಬಿಟ್ಟಿದ್ದಾರೆ ಅವರು ಸಹ ಯೋಧರಾಗಿದ್ದಾರೆ ಮಿಲಟ್ರಿಯವರಾಗಿದ್ದಾರೆ ನೀವು ಕೂಡ ಮಿಲಟ್ರಿಯವರಾಗಿದ್ದೀರಾ ಅಂಡರ್ ಗ್ರೌಂಡ್ ಮಿಲಟ್ರಿನೂ ಇರುತ್ತೆ ಅಲ್ವಾ ಮಾಯ ಆಗಿಬಿಡುತ್ತಾರೆ ನೀವು ಸಹ ಅಂಡರ್ ಗ್ರೌಂಡ್ ಆಗಿದ್ದೀರಾ ನೀವು ಸಹ ಮಾಯ ಆಗ್ತೀರಾ ಅಂದರೆ ಅರ್ಥ ತಂದೆಯ ನೆನಪಿನಲ್ಲಿ ಲೀನವಾಗ್ತೀರಾ ಇದಕ್ಕೆ ಹೇಳಲಾಗತ್ತೆ ಅಂಡರ್ ಗ್ರೌಂಡ್ ಎಂದು ಯಾರೂ ಗುರುತಿಸ್ಲಿಕ್ಕಾಗೋದೇ ಇಲ್ಲ ಗೊತ್ತೇ ಆಗಲ್ಲ ಏಕೆಂದರೆ ನೀವು ಗುಪ್ತವಾಗಿದ್ದೀರಾ ನಿಮ್ಮದು ನೆನಪಿನ ಯಾತ್ರೆಯೂ ಸಹ ಗುಪ್ತವಾಗಿದೆ ಕೇವಲ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಏಕೆಂದರೆ ತಂದೆ ತಿಳಿದುಕೊಂಡಿದ್ದಾರೆ ನೆನಪಿನಿಂದ ಈ ಆತ್ಮರ ಕಲ್ಯಾಣವಾಗುವುದು ಈಗ ನಿಮಗೆ ವಿಚಾರ ಪಾಪ ಅಂತಲೇ ಹೇಳಲಾಗತ್ತಲ್ವ ಸ್ವರ್ಗದಲ್ಲೇ ಅಯ್ಯೋ ಪಾಪ ಅಂತ ಹೇಳೋದಿಲ್ಲ ಪಾಪ ಅಂತ ಯಾರಿಗೆ ಹೇಳಲಾಗತ್ತೆ ಅಂದರೆ ಯಾರು ಎಲ್ಲಾದರೂ ಬಂಧನದಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ ಅವರಿಗೆ ಇದನ್ನು ಸಹ ತಾವು ತಿಳ್ಕೊಂಡಿದ್ದೀರಾ ತಂದೆ ತಿಳಿಸ್ತಾ ಇದ್ದಾರೆ ನೀವು ಲೈಟ್ ಹೌಸ್ ಆಗಬೇಕಾಗಿದೆ ತಮಗೆ ಲೈಟ್ ಹೌಸ್ ಎಂದು ಸಹ ಹೇಳಲಾಗತ್ತೆ ತಂದೆಗೂ ಸಹ ಲೈಟ್ ಹೌಸ್ ಎಂದು ಹೇಳಲಾಗತ್ತೆ ತಂದೆ ಗಳಿಗೆ ಗಳಿಗೆಗೂ ತಿಳಿಸುತ್ತಾರೆ ಒಂದು ನೇತ್ರದಲ್ಲಿ ಸುಖಧಾಮ ಮತ್ತೊಂದು ನೇತ್ರದಲ್ಲಿ ಶಾಂತಿ ಇಟ್ಟುಕೊಳ್ಳಿ ತಾವು ಹೇಗೆ ಪ್ರಕಾಶ ಗೃಹವಾಗಿದ್ದೀರಾ ಎದ್ದೊಳ್ಳುತ್ತಾ ಕುಳಿತುಕೊಳ್ಳುತ್ತಾ ನಡೆದಾಡುತ್ತಾ ತಾವು ಲೈಟಾಗಿ ಇರಬೇಕು ಎಲ್ಲರಿಗೂ ಸುಖಧಾಮ ಶಾಂತಿ ಧಾಮದ ಮಾರ್ಗವನ್ನು ತೋರಿಸುತ್ತಾ ಇರಿ ಈ ದುಃಖಧಾಮದಲ್ಲಿ ಎಲ್ಲರ ಜೀವನ ರೂಪಿ ದೋಣಿ ಸಿಕ್ಕಾಕ್ಕೊಂಡಿದೆ ನಿಂತುಬಿಟ್ಟಿದೆ ಅದಕ್ಕೆ ಹೇಳ್ತಾರೆ ನನ್ನ ಜೀವನ ರೂಪಿ ದೋಣಿಯನ್ನು ಪಾರು ಮಾಡು ಭಗವಂತ ಎಂದು ಎಲ್ಲರ ದೋಣಿ ಸಿಕ್ಕಾಕೊಂಬಿಟ್ಟಿದೆ ಅದನ್ನು ಸಾಲ್ವೇಜ್ ಮಾಡುವವರು ಯಾರು ಆ ಸಾಲ್ವೇಶನ್ ಆರ್ಮಿ ಅಂತೂ ಮಾಡಲಿಕ್ಕಾಗಲ್ಲ ಹಾಗೆಯೇ ಹೆಸರಿಟ್ಕೊಂಡಿದ್ದಾರೆ ವಾಸ್ತವದಲ್ಲಿ ಸಾಲ್ವೇಶನ್ ಆರ್ಮಿ ಅಂತೂ ಮುಕ್ತ ಮಾಡುವಂತಹ ಪಡೆಯಂತೂ ತಾವಾಗಿದ್ದೀರಾ ಪ್ರತಿಯೊಬ್ಬರನ್ನು ಮುಕ್ತ ಮಾಡುತ್ತೀರಾ ಸಾಲ್ವೇಜ್ ಮಾಡುತ್ತೀರಾ ಎಲ್ಲರೂ ಪಂಚವಿಕಾರಗಳ ಪಂಜರದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅದಕ್ಕೆ ಹೇಳ್ತಾರೆ ನಮ್ಮನ್ನು ಮುಕ್ತ ಮಾಡಿ ಸಾಲ್ವೇಜ್ ಮಾಡಿ ಎಂದು ತಂದೆ ಹೇಳುತ್ತಾರೆ ಈ ನೆನಪಿನ ಯಾತ್ರೆಯಿಂದ ತಾವು ಪಾರಾಗುತ್ತೀರಾ ಈಗಂತೂ ಎಲ್ಲರೂ ಸಿಕ್ಕಾಕ್ಕೊಂಡಿದ್ದಾರೆ ಭಗವಂತನಿಗೆ ಹೂ ತೋಟದ ಮಾಲೀಕ ಎಂದು ಸಹ ಹೇಳಲಾಗತ್ತೆ ಈ ಸಮಯದ್ದೇ ಎಲ್ಲ ಮಾತುಗಳು ತಾವಂತೂ ಹೂಗಳಾಗಬೇಕಾಗಿದೆ ಈಗ ಎಲ್ಲರೂ ಮುಳ್ಳುಗಳಾಗಿದ್ದಾರೆ ಏಕೆಂದರೆ ಹಿಂಸಕರಾಗಿದ್ದಾರೆ ಈಗ ಅಹಿಂಸಕರಾಗಬೇಕು ಪಾವನರಾಗಬೇಕು ಯಾರೆಲ್ಲ ಧರ್ಮ ಸ್ಥಾಪನೆ ಮಾಡುವವರು ಬರುತ್ತಾರೆ ಅವರಂತೂ ಪವಿತ್ರ ಆತ್ಮರು ಬರ್ತಾರೆ ಅಪವಿತ್ರರು ಇರುವುದಿಲ್ಲ ಯಾವಾಗ ಪರಮಧಾಮದಿಂದ ಬರ್ತಾರೆ ಆಗ ಪವಿತ್ರರಾಗಿದ್ದು ಬರ್ತಾರೆ ಅಪವಿತ್ರರಾಗುವುದಿಲ್ಲ ಅಂದರೆ ಅವ್ರು ಧರ್ಮಸ್ಥಾಪನೆ ಮಾಡಲಿಕ್ಕಾಗಲ್ಲ ಪವಿತ್ರ ಆತ್ಮಗಳು ಮೊಟ್ಟ ಮೊದಲು ಯಾವಾಗ ಬರ್ತಾರೆ ಆಗ ಪವಿತ್ರರಾಗಿರುವ ಕಾರಣ ಆ ಆತ್ಮ ಮತ್ತೆ ಶರೀರಕ್ಕೆ ದುಃಖ ಸಿಗೋದಿಲ್ಲ ಏಕೆಂದ್ರೆ ಅವ್ರ ಮೇಲೆ ಯಾವುದೇ ಪಾಪ ಇರೋದಿಲ್ಲ ಪಾಪದ ಹೊರೆ ಇರೋದಿಲ್ಲ ನಾವು ಯಾವಾಗ ಪವಿತ್ರವಾಗಿರ್ತೀವಿ ಆಗ ಯಾವುದೇ ಪಾಪ ಆಗಲ್ಲ ಅಂದಾಗ ಬೇರೆಯವ್ರಿಗೂ ಆಗಲ್ಲ ಪ್ರತಿಯೊಂದು ಮಾತಿನ ಬಗ್ಗೆ ವಿಚಾರ ಮಾಡಬೇಕು ಅಲ್ಲಿಂದ ಪರಮಧಾಮದಿಂದ ಆತ್ಮರು ಬರ್ತಾರೆ ಧರ್ಮಸ್ಥಾಪನೆ ಮಾಡಲಿಕ್ಕೆ ಯಾರು ಧರ್ಮಸ್ಥಾಪನೆ ಮಾಡುವವರು ಇರ್ತಾರೆ ಅವರು ಅವ್ರದ್ದು ಮತ್ತೆ ಮನೆತನ ನಡೆಯುತ್ತೆ ಸಿಖ್ ಧರ್ಮದವರು ಕೂಡ ಮೊದಲು ಬರ್ತಾರೆ ಗುರುನಾನಕ್ ಬರ್ತಾರೆ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಆಮೇಲೆ ವೃದ್ಧಿ ಆಗತ್ತೆ ಸನ್ಯಾಸಿಗಳ ಮನೆತನ ನಡೆಯೋದಿಲ್ಲ ಅವರು ರಾಜರಾಗೋದಿಲ್ಲ ಸಿಖ್ ಧರ್ಮದಲ್ಲಿ ಮಹಾರಾಜ ಏನಿರ್ತಾರೆ ಯಾವಾಗ ಬರ್ತಾರೆ ಸ್ಥಾಪನೆ ಮಾಡ್ತಾರೆ ಅಂದಾಗ ಹೊಸ ಆತ್ಮ ಬರುತ್ತೆ ಕ್ರೈಸ್ತ ಬಂದು ಕ್ರಿಶ್ಚಿಯನ್ ಧರ್ಮದ ಸ್ಥಾಪನೆ ಮಾಡ್ತಾರೆ ಬುದ್ಧ ಬಂದು ಬೌದ್ಧ ಧರ್ಮ ಸ್ಥಾಪನೆ ಮಾಡ್ತಾರೆ ಇಬ್ರಾಹಿಂ ಬಂದು ಇಸ್ಲಾಂ ಧರ್ಮ ಎಲ್ಲರ ಹೆಸರಿನಿಂದ ರಾಶಿ ನೋಡಿ ಹೇಗೆ ಸೇರಿಕೊಳ್ಳುತ್ತೆ ಇಬ್ರಾಹಿಂ ಇಸ್ಲಾಂ ಧರ್ಮ ಬುದ್ಧ ಬೌದ್ಧ ಧರ್ಮ ಕ್ರೈಸ್ತ ಕ್ರಿಶ್ಚಿಯನ್ ಧರ್ಮ ಈ ರೀತಿ ದೇವಿ ದೇವತಾ ಧರ್ಮದ ಹೆಸರು ಸೇರೋದಿಲ್ಲ ಹೊಂದ್ಕೊಳ್ಳೋದಿಲ್ಲ ನಿರಾಕಾರ ತಂದೆಯೇ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಅವರು ದೇಹದಾರಿ ಅಲ್ಲ ಬೇರೆ ಯಾರೆಲ್ಲ ಧರ್ಮ ಸ್ಥಾಪಕರು ಬರ್ತಾರೆ ಅವರ ದೇಹಕ್ಕೆ ಹೆಸರಿದೆ ಅವರಂತೂ ದೇಹದಾರಿಗಳಾಗಿರುತ್ತಾರೆ ತಂದೆ ದೇಹದಾರಿ ಅಲ್ಲ ಮತ್ತು ಮನೆತನವೂ ಕೂಡ ಹೊಸ ಪ್ರಪಂಚದಲ್ಲಿ ನಡೆಯುತ್ತೆ ತಂದೆ ಹೇಳ್ತಾರೆ ಮಕ್ಕಳೇ ತಮ್ಮನ್ನು ತಾವು ಆತ್ಮಿಕ ಮಿಲಿಟ್ರಿ ಅಂತ ಅವಶ್ಯವಾಗಿ ತಿಳ್ಕೊಳ್ಳಿ ಆಮೇಲೆ ಮಿಲಿಟರಿಯಲ್ಲಿ ಕಮಾಂಡರ್ ಇರ್ತಾರೆ ಹೇಳ್ತಾರೆ ಅಟೆನ್ಷನ್ ಅಂತ ತಕ್ಷಣ ಎಲ್ಲರೂ ನಿಂತ್ಕೊಂಡ್ಬಿಡುತ್ತಾರೆ ಈಗ ಪ್ರತಿಯೊಬ್ಬರು ತಮ್ಮ ತಮ್ಮ ಗುರುಗಳನ್ನು ನೆನಪು ಮಾಡುತ್ತಾರೆ ಶಾಂತಿಯಲ್ಲಿ ಇರ್ತಾರೆ ಅವರು ಆದರೆ ಅದು ಸುಳ್ಳಿನ ಶಾಂತಿ ಆಗುತ್ತೆ ನಿಮಗೆ ಗೊತ್ತು ನಾವು ಆತ್ಮರಾಗಿದ್ದೇವೆ ನಮ್ಮ ಸ್ವಧರ್ಮ ಶಾಂತಿಯಾಗಿದೆ ಮತ್ತು ನೆನಪು ಯಾರನ್ನ ಮಾಡಬೇಕಾಗಿದೆ ಈಗಂತೂ ನಮಗೆ ಜ್ಞಾನ ಸಿಕ್ಕಿದೆ ಜ್ಞಾನ ಸಹಿತವಾಗಿ ತಂದೆಯ ನೆನಪಿನಲ್ಲಿರುವುದರಿಂದ ಪಾಪಗಳು ಕಟ್ಟಾಗತ್ತೆ ಈ ಜ್ಞಾನ ಬೇರೆ ಯಾರಿಗೂ ಇಲ್ಲ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ನಾವು ಆತ್ಮರು ಶಾಂತ ಶಾಂತಸ್ವರೂಪರೆಂದು ಈ ಶರೀರದಿಂದ ಭಿನ್ನರಾಗಿ ಕುಳಿತುಕೊಳ್ಬೇಕು ಇಲ್ಲಿ ತಮಗೆ ಆ ಒಂದು ಶಕ್ತಿ ಸಿಗತ್ತೆ ಅದರಿಂದ ತಾವು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ತೀರ ತಂದೆ ತಿಳಿಸ್ತಾರೆ ಹೇಗೆ ತಮ್ಮನ್ನು ತಾವು ಆತ್ಮ ಎಂದು ಕುಳಿ ತಿಳಿದು ಭಿನ್ನವಾಗಿ ಕುಳಿತುಕೊಳ್ಳಬೇಕು ಇದನ್ನು ಬಾಬ್ರವರೇ ತಿಳಿಸ್ಕೊಡ್ತಾರೆ ನಿಮಗೆ ಗೊತ್ತಿದೆ ನಾವು ಆತ್ಮರು ಈಗ ವಾಪಸ್ ಮನೆಗೆ ಹೋಗಬೇಕು ನಾವು ಅಲ್ಲಿನ ನಿವಾಸಿಗಳಾಗಿದ್ದೇವೆ ಇಷ್ಟು ದಿನ ಮನೆಯನ್ನು ಮರೆತಿದ್ದೆವು ಬೇರೆ ಯಾರೂ ಸಹ ಈ ರೀತಿ ತಿಳ್ಕೊಳ್ಳಲ್ಲ ನಾವು ಮನೆಗೆ ಹೋಗಬೇಕು ಅಂತ ಪರಮಧಾಮಕ್ಕೆ ಪತಿತ ಆತ್ಮರಂತೂ ವಾಪಸ್ ಹೋಗಲು ಸಾಧ್ಯವಿಲ್ಲ ಯಾರು ಈ ರೀತಿ ತಿಳಿಸುವವರು ಇಲ್ಲ ತಂದೆಯನ್ನ ನೆನಪ್ ಮಾಡಿ ಎಂದು ತಂದೆ ತಿಳಿಸ್ತಾರೆ ನೆನಪಂತೂ ಒಬ್ಬ ತಂದೆಯನ್ನೇ ಮಾಡಬೇಕು ಬೇರೆ ಯಾರನ್ನು ನೆನಪು ಮಾಡುವುದರಿಂದ ಲಾಭವೇನು ಈಗ ತಿಳ್ಕೊಳ್ಳಿ ಭಕ್ತಿ ಮಾರ್ಗದಲ್ಲಿ ಶಿವ ಶಿವ ಅಂತ ಹೇಳುತ್ತಿರ್ತಾರೆ ಹ್ಮ್ ಮತ್ತೆ ಗೊತ್ತೇ ಆಗೋದಿಲ್ಲ ಇದರಿಂದ ಏನಾಗತ್ತೆ ಅಂತ ಶಿವನನ್ನ ನೆನಪು ಮಾಡೋದ್ರಿಂದ ಪಾಪಗಳು ಭಸ್ಮವಾಗತ್ತೆ ಇದು ಯಾರಿಗೂ ಗೊತ್ತಿಲ್ಲ ಶಬ್ದ ಕೇಳಿಸುತ್ತೆ ಅಷ್ಟೇನೆ ಅವಶ್ಯವಾಗಿ ಶಬ್ದ ಮಾಡ್ತಾರಲ್ವ ಶಿವ ಶಿವ ಅಂತ ಈ ಎಲ್ಲ ಮಾತುಗಳಿಂದ ಲಾಭವೇನು ಇಲ್ಲ ಬಾಬ್ರವರಂತೂ ಎಲ್ಲ ಗುರುಗಳಿಂದ ಅನುಭವಿಗಳಾಗ್ಬಿಟ್ಟಿದ್ದಾರೆ ಹ್ಮ್ ಭಕ್ತಿಯಲ್ಲಿ ಏನೆಲ್ಲ ನಡೆಯುತ್ತೆ ಅದೆಲ್ಲ ಗೊತ್ತು ಬ್ರಹ್ಮ ಅವರಿಗೆ ತಂದೆ ಹೇಳ್ತಾರೆ ಏ ಅರ್ಜುನ ಈ ಎಲ್ಲವನ್ನ ಬಿಟ್ಟು ಬಿಡಿ ಸದ್ಗುರು ಶಿವ ತಂದೆ ಸಿಕ್ಕಿದ್ದಾರೆ ಅಂದಾಗ ಈ ಎಲ್ಲವುಗಳ ಅವಶ್ಯಕತೆ ಇಲ್ಲ ಸದ್ಗುರು ನಿಮ್ಮ ಕಲ್ಯಾಣ ಮಾಡ್ತಾರೆ ಬಾಬಾ ಹೇಳ್ತಾರೆ ನಾನು ನಿಮ್ಮನ್ನು ಆಸುರಿ ಸಂಸಾರದಿಂದ ದೂರ ಕರ್ಕೊಂಡು ಹೋಗ್ತೀನಿ ವಿಷಯ ಸಾಗರದಿಂದ ಪಾರಾಗ್ತೀರಾ ಈ ಎಲ್ಲ ಮಾತುಗಳು ತಿಳಿಸುವಂತಹದ್ದಾಗಿದೆ ಅಂಬಿಗ ದೋಣಿ ನಡೆಸುವವರಾಗಿರ್ತಾರೆ ಅಲ್ವಾ ಆದರೆ ತಿಳಿಸ್ಲಿಕ್ಕೋಸ್ಕರ ಹೆಸರಿಡ್ಲಾಗಿದೆ ಆ ತಂದೆಗೆ ಹೇಳಲಾಗತ್ತೆ ಶಿವ ತಂದೆಗೆ ಪ್ರಾಣೇಶ್ವರ ಬಾಬಾ ಅಂದರೆ ಅರ್ಥ ಪ್ರಾಣದಾನ ಮಾಡುವಂತಹ ತಂದೆ ಅಮರರನ್ನಾಗಿ ಮಾಡುತ್ತಾರೆ ಪ್ರಾಣ ಅಂತ ಆತ್ಮನಿಗೆ ಹೇಳಲಾಗತ್ತೆ ಆತ್ಮ ಹೋಯ್ತು ಅಂದರೆ ಹೇಳ್ತಾರೆ ಪ್ರಾಣ ಹೋಯ್ತು ಅಂತ ಮತ್ತೆ ಶರೀರವನ್ನು ಇಡ್ಲಿಕ್ಕೆ ಆಗೋದಿಲ್ಲ ಶರೀರ ಮಣ್ಣಾಗತ್ತೆ ಇಲ್ಲ ಬೆಂಕಿಯಲ್ಲಿ ಸುಡ್ಲಾಗತ್ತೆ ಆತ್ಮ ಅಂತೂ ಇತ್ತು ಅಂದರೆ ಶರೀರನೂ ಕೂಡ ಇರುತ್ತೆ ಆರೋಗ್ಯವಾಗಿರುತ್ತೆ ಆತ್ಮ ಇಲ್ಲ ಅಂದರೆ ಶರೀರದಲ್ಲಿ ದುರ್ಗಂಧ ಬಂದುಬಿಡತ್ತೆ ಮತ್ತೆ ಅದನ್ನು ಇಟ್ಕೊಂಡೇನು ಮಾಡೋದು ಆತ್ಮನೇ ಇಲ್ಲಾಂದರೆ ಶರೀರನಿಟ್ಕೊಂಡೇನು ಮಾಡೋದು ಪ್ರಾಣಿಗಳಿಗೂ ಕೂಡ ಆ ರೀತಿ ಮಾಡೋದಿಲ್ಲ ಕೇವಲ ಒಂದು ಮಂಗ ಅಷ್ಟೇ ಅದ್ರ ಮಗು ಸತ್ತೋಯ್ತು ಅಂದರೆ ವಾಸನೆ ಬರ್ತಾ ಇರುತ್ತೆ ಮತ್ತೆಯೂ ಕೂಡ ಆ ಶವವನ್ನು ಬಿಡೋದೇ ಇಲ್ಲ ಅಪ್ಕೊಂಡೇ ಇರುತ್ತೆ ಹ್ಞೂ ಅಂದರೆ ಇಟ್ಕೊಂಡೇ ಇರುತ್ತೆ ಬಿಡೋದೇ ಇಲ್ಲ ಅದಂತೂ ಪ್ರಾಣಿ ಆಗಿದೆ ನೀವಂತೂ ಮನುಷ್ಯರಾಗಿದ್ದೀರಾ ಶರೀರ ಬಿಟ್ಟರೆ ಹೇಳ್ತಾರೆ ಬೇಗ ಅದನ್ನು ಹೊರಗೆ ಹಾಕಿ ಅಂತ ಹೇಳಿಬಿಟ್ಟು ಮನುಷ್ಯರು ಹೇಳ್ತಾರೆ ಯಾರಾದರೂ ಶರೀರ ಬಿಟ್ಟರೆ ಸ್ವರ್ಗಕ್ಕೆ ಹೋದರು ಅಂತ ಯಾವಾಗ ಶವವನ್ನು ತೆಗಿತಾರೆ ಆಗ ಮೊದಲು ಕಾಲುಗಳನ್ನು ಸ್ಮಶಾನದ ಕಡೆ ಇಡುತ್ತಾರೆ ಯಾವಾಗ ಸ್ಮಶಾನದ ಹತ್ರ ಹೋಗ್ತಾರೆ ಪೂಜೆ ಅದೆಲ್ಲ ಮಾಡ್ತಾರೆ ತಿಳ್ಕೊಳ್ತಾರೆ ಸ್ವರ್ಗಕ್ಕೆ ಹೋಗ್ತಿದ್ದಾರೆ ಅಂದ್ಬಿಟ್ಟು ಮತ್ತು ತಿರುಗಿಸ್ತಾರೆ ಶವವನ್ನು ಮುಖವನ್ನು ಸ್ಮಶಾನದ ಕಡೆ ಮಾಡುತ್ತಾರೆ ನೀವಂತೂ ಶ್ರೀಕೃಷ್ಣನನ್ನು ಸಹ ಆಕ್ಯುರೇಟಾಗಿ ತೋರಿಸಿದಿರ ನರಕವನ್ನು ಕಾಲಿಂದ ಒದಿಯುತ್ತಿದ್ದಾರೆ ಶ್ರೀಕೃಷ್ಣಂದು ಶರೀರ ಅಂತೂ ಇಲ್ಲ ಅವರ ಹೆಸರು ರೂಪ ಅಂತೂ ಚೇಂಜ್ ಆಗ್ತಾ ಇರುತ್ತೆ ಅಲ್ವ ಒಂದೇ ಶರೀರ ಇರೋದಿಲ್ಲ ಎಷ್ಟೆಲ್ಲ ಮಾತುಗಳನ್ನು ತಂದೆ ತಿಳಿಸಿ ಮತ್ತು ಹೇಳ್ತಾರೆ ಮನ್ ಮನೋಭವ ಇಲ್ಲಿ ಬಂದು ಯಾವಾಗ ಕುಳಿತುಕೊಳ್ತೀರಾ ಆಗ ಅಟೆನ್ಷನ್ನಿಂದ ಇರಿ ಬುದ್ಧಿ ತಂದೆಯಲ್ಲಿ ಜೋಡಣೆಯಾಗಿರಲಿ ನಿಮ್ಮ ಈ ಗಮನ ಸದಾ ಕಾಲಕ್ಕಾಗಿ ಇರಬೇಕು ಯಾವ ಎಲ್ಲಿಯವರೆಗೆ ಬದುಕಿರ್ತೀರಾ ಅಲ್ಲಿಯವರೆಗೆ ತಂದೆಯನ್ನು ನೆನಪು ಮಾಡಬೇಕು ನೆನಪಿನಿಂದಲೇ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ ನೆನಪೇ ಮಾಡಲಿಲ್ಲವೆಂದರೆ ಪಾಪಗಳು ಭಸ್ಮವಾಗುವುದಿಲ್ಲ ತಂದೆಯನ್ನು ನೆನಪು ಮಾಡಬೇಕು ನೆನಪಿನಲ್ಲಿ ಕಣ್ಣು ಮುಚ್ಚಿಕೊಳ್ಳಬಾರ್ದು ಯೋಗ ಮಾಡುವಾಗ ಕಣ್ಣು ಮುಚ್ಕೊಂಡು ಕುಳಿತುಕೊಳ್ಬಾರ್ದು ಸನ್ಯಾಸಿಗಳು ಕಣ್ಣು ಮುಚ್ಕೊಂಡು ಕುಳಿತುಕೊಳ್ತಾರೆ ಕೆಲವರಂತರೂ ಸ್ತ್ರೀಯ ಮುಖವನ್ನು ಸಹ ನೋಡುವುದಿಲ್ಲ ಪಟ್ಟಿ ಕಟ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುತ್ಕೊಳ್ತಾರೆ ನೀವು ಯಾವಾಗ ಇಲ್ಲಿ ಕುಳಿತುಕೊಳ್ತೀರ ಆಗ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು ತಾವು ಲೈಟ್ ಹೌಸ್ ಆಗಿದ್ದೀರಾ ಇದಾಗಿದೆ ದುಃಖಧಾಮ ಒಂದು ಕಣ್ಣಿನಲ್ಲಿ ದುಃಖಧಾಮ ಮತ್ತೊಂದು ಕಣ್ಣಿನಲ್ಲಿ ಸುಖಧಾಮವಿದೆ ಎದ್ದೊಳ್ತಾ ಕುಳಿತುಕೊಳ್ತಾ ನಿಮ್ಮನ್ನು ನೀವು ಲೈಟ್ ಹೌಸ್ ಅಂತ ತಿಳ್ಕೊಳ್ಳಿ ಬಾಬಾ ಭಿನ್ನ ಭಿನ್ನವಾಗಿ ತಮಗೆ ಹೇಳುತ್ತಿರುತ್ತಾರೆ ತಾವು ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಲೈಟ್ ಹೌಸ್ ಆಗುವುದರಿಂದ ತಮ್ಮ ಕಲ್ಯಾಣ ಮಾಡಿಕೊಳ್ಳುತ್ತೀರಾ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇದಾಗಿದೆ ದುಃಖಧಾಮ ನೀವು ಒಂದು ನೇತ್ರದಲ್ಲಿ ಮುಕ್ತಿಧಾಮ ಮತ್ತೊಂದು ನೇತ್ರದಲ್ಲಿ ಸುಖಧಾಮವನ್ನು ನೋಡಿ ಎದ್ದೊಳ್ತಾ ಕುಳಿತುಕೊಳ್ತಾ ತಮ್ಮನ್ನು ತಾವು ಲೈಟ್ ಹೌಸ್ ಎಂದು ತಿಳಿದುಕೊಳ್ಳಿ ಬಾಬರವರು ಭಿನ್ನ ಭಿನ್ನ ನಮೂನೆಗಳಿಂದ ಹೇಳುತ್ತಿರುತ್ತಾರೆ ತಾವು ತಮ್ಮನ್ನು ಸಂಪಾಲನೆ ಮಾಡಿಕೊಳ್ಳಬೇಕು ಲೈಟ್ ಹೌಸ್ ಆಗುವುದರಿಂದ ತಮ್ಮ ಕಲ್ಯಾಣವಾಗುವುದು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಯಾರೇ ರಸ್ತೆಯಲ್ಲಿ ಸಿಕ್ಕಿದರೂ ಸಹ ಅವರಿಗೆ ಹೇಳಬೇಕು ಗೊತ್ತಿರುವಂತಹವರು ಪರಿಚಯ ಇರುವಂತಹವರು ಬಹಳ ಜನ ಸಿಗ್ತಾರಲ್ವ ಅವ್ರು ನೋಡಿ ಪರಸ್ಪರದಲ್ಲಿ ರಾಮ ರಾಮ ಅಂತ ಹೇಳುತ್ತಾರೆ ಹೇಳಿ ನಿಮಗೆ ಗೊತ್ತಾ ಇದು ದುಃಖಧಾಮವಾಗಿದೆ ಅದಾಗಿದೆ ಶಾಂತಿಧಾಮ ಮತ್ತು ಸುಖಧಾಮ ತಾವು ಶಾಂತಿಧಾಮ ಸುಖಧಾಮದಲ್ಲಿ ಹೋಗಲು ಬಯಸುತ್ತೀರಾ ಈ ಮೂರು ಚಿತ್ರಗಳ ಬಗ್ಗೆ ಯಾರಿಗೆ ಬೇಕಾದರೂ ತಿಳಿಸೋದು ಬಹಳ ಸಹಜ ನಿಮಗಂತೂ ಇಷಾರೆ ಕೊಡಲಾಗತ್ತೆ ಲೈಟ್ ಹೌಸು ಕೂಡ ಇಶಾರೆ ಕೊಡುತ್ತೆ ಅಲ್ವಾ ದೋಣಿ ಈ ರಾವಣನ ಜೈಲಿನಲ್ಲಿ ಎಲ್ಲರ ಜೀವನ ರೂಪಿ ದೋಣಿ ಸಿಕ್ಕಾಕ್ಕೊಂಡಿದೆ ಮನುಷ್ಯರು ಮನುಷ್ಯರನ್ನ ಮುಕ್ತರನ್ನಾಗಿ ಮಾಡಲಾಗುವುದಿಲ್ಲ ಎಲ್ಲ ಆರ್ಟಿಫಿಷಿಯಲ್ ಹದ್ದಿನ ಮಾತುಗಳು ಇದಾಗಿದೆ ಬೇಹದ್ದಿನ ಮಾತು ಅವರು ಯಾರೆಲ್ಲ ಏನು ಮಾಡ್ತಾರೆ ಅದು ಸಮಾಜ ಸೇವೆಯೂ ಅಲ್ಲ ವಾಸ್ತವದಲ್ಲಿ ವಾಸ್ತವದಲ್ಲಿ ಸತ್ಯ ಸೇವೆ ಇದಾಗಿದೆ ಎಲ್ಲರ ಜೀವನರೂಪಿ ದೋಣಿಯನ್ನು ಪಾರು ಮಾಡಬೇಕು ನಿಮ್ಮ ಬುದ್ಧಿಯಲ್ಲಿ ಮನುಷ್ಯರ ಏನು ಸೇವೆ ಮಾಡಬೇಕು ಅಂತ ಇದೆ ಎಲ್ಲರ ಜೀವನ ರೂಪಿ ದೋಣಿಯನ್ನು ಪಾರು ಮಾಡುವಂಥದ್ದು ನಿಮ್ಮ ಬುದ್ಧಿಯಲ್ಲಿ ಇದೆ ಮೊದಲೇ ಹೇಳಬೇಕು ನೀವು ಗುರುಗಳನ್ನಾಗಿ ಮಾಡಿಕೊಳ್ತೀರಲ್ವ ಮುಕ್ತಿಧಾಮದಲ್ಲಿ ಹೋಗಲು ತಂದೆಯ ಜೊತೆ ಮಿಲನ ಮಾಡಲು ಆದರೆ ಯಾರು ಸಿಗುವುದಿಲ್ಲ ಮಿಲನ ಮಾಡುವ ಮಾರ್ಗವನ್ನ ಸ್ವಯಂ ತಂದೆಯೇ ತಿಳಿಸುತ್ತಾರೆ ಅವ್ರು ತಿಳ್ಕೊಳ್ತಾರೆ ಶಾಸ್ತ್ರಗಳನ್ನು ಓದುವುದರಿಂದ ತಂದೆ ಸಿಗ್ತಾರೆ ಎಂದು ಮತ್ತೆ ದಿಲಾಸ ಕೊಡಿಸ್ತಾರೆ ಅಂದ್ರೆ ಆಶ್ವಾಸನೆಯಂತೆ ನಡೀತಿರ್ತಾರೆ ಆಶ್ವಾಸನೆ ಕೊಡಿಸ್ತಾರೆ ಮತ್ತೆ ಕೊನೆಗೆ ಒಂದಲ್ಲ ಒಂದು ರೂಪದಲ್ಲಿ ತಂದೆ ಸಿಕ್ತಾರೆ ಅಂತ ಹೇಳುತ್ತಾರೆ ಆದರೆ ಯಾವಾಗ ಸಿಗ್ತಾರೆ ಅದನ್ನೆಲ್ಲವನ್ನ ತಂದೆ ತಮಗೆ ತಿಳಿಸ್ಕೊಟ್ಟಿದ್ದಾರೆ ತಾವು ಚಿತ್ರಗಳಲ್ಲಿ ತೋರಿಸ್ತೀರಾ ಒಬ್ಬ ತಂದೆಯನ್ನ ನೆನಪು ಮಾಡಬೇಕು ಯಾರೆಲ್ಲ ಧರ್ಮಸ್ಥಾಪಕರಿದ್ದಾರೆ ಅವರು ಸಹ ಈ ರೀತಿ ಸೂಚನೆಯನ್ನ ಕೊಡ್ತಾರೆ ಏಕೆಂದ್ರೆ ನೀವು ಶಿಕ್ಷಣ ಕೊಟ್ಟಿದ್ದೀರಾ ಅವ್ರು ಹೇಳ್ತಾರೆ ಸಾಹೇಬನನ್ನ ಜಪಿಸಿ ತಂದೆ ಆಗಿದರೆ ಸದ್ಗುರು ಬಗ್ಗೆ ಅನೇಕ ಪ್ರಕಾರದ ಶಿಕ್ಷಣಗಳನ್ನ ಕೊಡುವವರಿದ್ದಾರೆ ಅವರಿಗೆ ಹೇಳಲಾಗತ್ತೆ ಗುರು ಎಂದು ಅಶರೀರಿಯಾಗುವ ಶಿಕ್ಷಣವನ್ನ ಯಾರು ತಿಳಿದುಕೊಂಡಿಲ್ಲ ನೀವು ಹೇಳುತ್ತೀರಾ ಶಿವ ತಂದೆಯನ್ನ ನೆನಪು ಮಾಡಿ ಅವರಂತೂ ಶಿವನ ಮಂದಿರದಲ್ಲಿ ಹೋಗ್ತಾರೆ ಯಾವಾಗಲೂ ಶಿವನಿಗೆ ತಂದೆ ಎಂದು ಹೇಳುವ ಅಭ್ಯಾಸವಾಗಿದೆ ಬೇರೆ ಯಾರಿಗೂ ಸಹ ಬಾಬಾ ಅಂದರೆ ತಂದೆ ಎಂದು ಹೇಳುವುದಿಲ್ಲ ಆದರೆ ನಿರಾಕಾರ ಅಂತೂ ಅಲ್ಲ ಅಲ್ವಾ ಶರೀರಧಾರಿಗಳಾಗಿದ್ದಾರೆ ಗುರುಗಳು ಯಾರೆಲ್ಲ ಇದ್ದಾರೆ ಎಲ್ಲರೂ ಶರೀರಧಾರಿಗಳು ತಂದೆ ಒಬ್ಬರೇ ನಿರಾಕಾರ ಸತ್ಯ ತಂದೆ ಅವರಂತೂ ಎಲ್ಲರಿಗೂ ತಂದೆಯಾಗಿದ್ದಾರೆ ಎಲ್ಲರೂ ಆತ್ಮರು ಅಶರೀರಿಯಾಗಿದ್ದೀರಾ ತಾವು ಮಕ್ಕಳು ಇಲ್ಲಿ ಯಾವಾಗ ಕುಳಿತುಕೊಳ್ಳುತ್ತೀರಾ ಆಗ ಇದೇ ಗೂಂಗಿನಲ್ಲಿ ಕುಳಿತುಕೊಳ್ಳಿ ನಿಮಗೆ ಗೊತ್ತು ನಾವು ಹೇಗೆ ಸಿಕ್ಕಿಕೊಂಡಿದ್ದೆವು ಈಗ ತಂದೆ ಬಂದು ಮಾರ್ಗವನ್ನು ತೋರಿಸುತ್ತಿದ್ದಾರೆ ಬಾಕಿ ಎಲ್ಲರೂ ಸಿಕ್ಕಾಕ್ಕೊಂಡಿದ್ದಾರೆ ಬಿಡುಗಡೆನೆ ಆಗ್ತಾ ಇಲ್ಲ ಶಿಕ್ಷೆಗಳನ್ನು ಪಡೆದು ನಂತರ ಎಲ್ಲರೂ ಮುಕ್ತರಾಗುತ್ತಾರೆ ತಾವು ಮಕ್ಕಳಿಗೆ ತಿಳಿಸಲಾಗುವುದು ಶಿಕ್ಷೆಯನ್ನು ಅನುಭವಿಸಿ ಏನಾದರೂ ಸ್ವಲ್ಪ ರೊಟ್ಟಿ ಸಿಕ್ಕಿದೆ ಅಂದ್ರೆ ಅದು ಯಾವ ಕೆಲಸಕ್ಕೆ ಅಂತಾರೆ ಬಾಬ್ರೂರು ತುಂಬ ಶಿಕ್ಷೆ ಅಂದ್ರೆ ಪದವಿ ಭ್ರಷ್ಟ ಆಗತ್ತೆ ಮತ್ತೆ ಫಲ ಕಡಿಮೆ ಸಿಗತ್ತೆ ಸ್ವಲ್ಪ ಶಿಕ್ಷೆ ಇತ್ತು ಅಂತ ಹೇಳಿದ್ರೆ ಫಲ ಚೆನ್ನಾಗಿ ಸಿಗತ್ತೆ ಇದಾಗಿದೆ ಮುಳ್ಳುಗಳ ಕಾಡು ಎಲ್ಲರೂ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಮುಳ್ಳುಗಳನ್ನೇ ಚುಚ್ಚುತ್ತಿರುತ್ತಾರೆ ಸ್ವರ್ಗಕ್ಕೆ ಹೇಳಲಾಗತ್ತೆ ಭಗವಂತನ ಊ ತೋಟ ಎಂದು ಕ್ರಿಶ್ಚಿಯನ್ನರು ಹೇಳುತ್ತಾರೆ ಪ್ಯಾರಡೈಸ್ ಇತ್ತು ಸ್ವರ್ಗವಿತ್ತು ಅಂತ ಯಾವುದೋ ಒಂದು ಸಮಯದಲ್ಲಿ ಸಾಕ್ಷಾತ್ಕಾರನೂ ಆಗತ್ತೆ ಸಾಧ್ಯ ಇದೆ ಸಾಕ್ಷಾತ್ಕಾರ ಆಗತ್ತೆ ಇಲ್ಲಿನ ಧರ್ಮದವರು ಯಾರೆಲ್ಲ ತಮ್ಮ ಧರ್ಮದಲ್ಲಿ ಬರುವಂತಹವರಿದ್ದಾರೆ ಅವರೆಲ್ಲ ಬಂದು ಬಿಡುತ್ತಾರೆ ಅಂತಾರೆ ಬಾಬಾ ಬಾಕಿ ಕೇವಲ ನೋಡಿ ಇದರಲ್ಲಿ ಏನಾಗತ್ತೆ ನೋಡುವುದರಿಂದ ಯಾರು ಏನು ಹೋಗಲ್ಲ ಅಲ್ವಾ ಯಾವಾಗ ತಂದೆಯನ್ನ ಗುರುತಿಸ್ತಾರೆ ಜ್ಞಾನ ತಿಳ್ಕೊಳ್ತಾರೆ ಎಲ್ಲರೂ ಬರ್ತಾರೆ ಆದ್ರೆ ಎಲ್ಲರೂ ಅಂತೂ ಬರ್ಲಿಕ್ಕಾಗಲ್ಲ ಯಾರು ಈ ಧರ್ಮದವರು ಇರ್ತಾರೆ ದೇವತಾ ಧರ್ಮದವರು ಅವ್ರು ಬರ್ತಾರೆ ದೇವತೆಗಳಂತೂ ಅಲ್ಲಿ ಸ್ವಲ್ಪ ಜನ ಇರ್ತಾರೆ ಈಗ ಇಷ್ಟೊಂದು ಜನ ಹಿಂದೂಗಳಿದ್ದಾರೆ ಅಸಲ್ನಲ್ಲಿ ದೇವತೆಗಳೇ ಆಗಿದ್ರು ಅಲ್ವಾ ಆದ್ರೆ ಅವರು ಪಾವನರಾಗಿದ್ರು ಇಲ್ಲಿ ಎಲ್ಲರೂ ಪತಿತರಿಗೆ ದೇವತೆಗಳು ಎಂದು ಹೇಳುವುದು ಶೋಭಿಸುವುದಿಲ್ಲ ಅದು ಒಂದೇ ಧರ್ಮ ಆದರೆ ಈಗ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟ ಅಂತ ಹೇಳಲಾಗತ್ತೆ ಆ ಸನಾತನ ಹಿಂದೂ ಧರ್ಮ ಅಂತ ಹೇಳ್ತಾರೆ ದೇವತಾ ಧರ್ಮದ ಕಾಲಮ್ಮೆ ಇಡೋದಿಲ್ಲ ನಾವು ಮಕ್ಕಳ ಮೋಸ್ಟ್ ಬಿಲೇವರ್ಡ್ ತಂದೆಯಾಗಿದ್ದಾರೆ ಅವರು ಏನಿದ್ದವರನ್ನ ಏನನ್ನಾಗಿ ಮಾಡುತ್ತಿದ್ದಾರೆ ತಾವು ತಿಳಿಸಬಹುದು ತಂದೆ ಹೇಗೆ ಬರ್ತಾರೆ ಯಾವಾಗ ದೇವತೆಗಳ ಕಾಲುಗಳು ಹಳೆಯ ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಬೀಳುವುದೇ ಇಲ್ಲ ಅಂದಾಗ ತಂದೆ ಹೇಗ್ ಬರ್ತಾರೆ ತಂದೆಯಂತೂ ನೀರಾಕಾರ ಅವರಿಗೆ ತಮ್ಮ ಕಾಲುಗಳೇ ಇಲ್ಲ ಅದಕ್ಕೆ ಇವರಲ್ಲಿ ಬ್ರಹ್ಮಬಾಬ್ರಲ್ಲಿ ಪ್ರವೇಶ ಮಾಡುತ್ತಾರೆ ಈಗ ತಾವು ಮಕ್ಕಳು ಈಶ್ವರೀಯ ಪ್ರಪಂಚದಲ್ಲಿ ಕೊಳುತ್ತಿದ್ದೀರಾ ಅವರೆಲ್ಲರೂ ಆಸುರಿ ಪ್ರಪಂಚದಲ್ಲಿದ್ದಾರೆ ಇದು ಬಹಳ ಚಿಕ್ಕದಾಗಿರುವ ಸಂಗಮ ಯುಗವಾಗಿದೆ ನೀವು ತಿಳಿದುಕೊಂಡಿದ್ದೀರಾ ನಾವು ದೈವಿ ಸಂಸಾರದಲ್ಲಿಯೂ ಇಲ್ಲ ಆಸುರಿ ಸಂಸಾರದಲ್ಲೂ ಇಲ್ಲ ನಾವು ಈಶ್ವರಿಯ ಸಂಸಾರದಲ್ಲಿದ್ದೇವೆ ತಂದೆ ಬಂದಿದ್ದಾರೆ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ತಂದೆ ಹೇಳುತ್ತಾರೆ ಅದು ನಮ್ಮೆಲ್ಲರ ಮನೆಯಾಗಿದೆ ನಿಮಗಾಗಿ ನಿಮ್ಮ ಪಾಲನೆಗಾಗಿ ನಾನು ನನ್ನ ಮನೆಯನ್ನ ಬಿಟ್ಟು ಬಂದಿದ್ದೇನೆ ಭಾರತ ಸುಖಧಾಮವಾಗುವುದು ಅನಂತರ ಬರುವುದಿಲ್ಲ ನಾನು ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ನೀವಾಗ್ತೀರಾ ಬ್ರಹ್ಮಾಂಡಕ್ಕೆ ಮಾಲೀಕ ಆಗುತ್ತೇನೆ ಬ್ರಹ್ಮಾಂಡದಲ್ಲಿ ಎಲ್ಲರೂ ಬರ್ತೀರಾ ಈಗಲೂ ಕೂಡ ಅಲ್ಲಿ ಮಾಲೀಕರಾಗಿ ಕೊಳುತ್ತಿದ್ದಾರೆ ಯಾರು ಬಾಕಿ ಆತ್ಮರು ಬರಬೇಕಾಗಿದೆ ಅವರೆಲ್ಲ ಅಲ್ಲಿ ಮಾಲೀಕರಾಗಿಯೇ ಕೊಳುತ್ತಿದ್ದಾರೆ ಆದರೆ ಅವ್ರು ಬಂದು ವಿಶ್ವಕ್ಕೆ ಮಾಲೀಕರಾಗುವುದಿಲ್ಲ ಬಹಳಷ್ಟು ತಿಳಿಸಲಾಗತ್ತೆ ಕೆಲವರು ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿರ್ತಾರೆ ಒಳ್ಳೆಯವರಿರ್ತಾರೆ ಇರ್ತಾರೆ ಸ್ಕಾಲರ್ಶಿಪ್ ತಗೊಳ್ತಾರೆ ವಂಡರ್ ಇಲ್ಲಿನೂ ಕೂಡ ಹೇಳ್ತಿರಲ್ವ ನಾವು ಪವಿತ್ರವಾಗಿರ್ತೀವಿ ಅಂತ ಮತ್ತೆ ಹೋಗಿ ಪತಿತರಾಗ್ಬಿಡ್ತಾರೆ ಅಂತಂತಹ ಕಚ್ಚಾ ಇರುವಂತಹ ಮಕ್ಕಳನ್ನು ಕರೆತರಬೇಡಿ ಬ್ರಾಹ್ಮಣಿಯ ಕೆಲಸವಾಗಿದೆ ಪರೀಕ್ಷಿಸಿ ಕರೆತರಬೇಕು ನಿಮಗೆ ಗೊತ್ತು ಆತ್ಮವೇ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸುತ್ತೆ ಆತ್ಮನಿಗೆ ಅವಿನಾಶಿ ಪಾತ್ರ ದೊರೆತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಲೈಟ್ ಹೌಸ್ ಆಗಿ ಎಲ್ಲರಿಗೂ ಶಾಂತಿ ಧಾಮ ಧಾಮದ ಮಾರ್ಗ ತೋರಿಸಬೇಕು ಎಲ್ಲರ ಜೀವನ ರೂಪಿ ದೋಣಿಯನ್ನು ದುಃಖಧಾಮದಿಂದ ಹೊರತೆಗೆಯುವ ಸೇವೆ ಮಾಡಬೇಕು ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ತಮ್ಮ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶರೀರದಿಂದ ಭಿನ್ನರಾಗಿರುವ ಅಭ್ಯಾಸ ಮಾಡಬೇಕು ನೆನಪಿನಲ್ಲಿ ಕಣ್ಣು ತೆರೆದು ಕುಳಿತುಕೊಳ್ಳಬೇಕು ಬುದ್ಧಿಯಿಂದ ರಚಯಿತ ಮತ್ತು ರಚನೆಯ ಸ್ಮರಣೆ ಮಾಡಬೇಕು ವರದಾನ ತಮ್ಮ ಸಂಕಲ್ಪಗಳನ್ನು ಶುದ್ಧ ಜ್ಞಾನ ಸ್ವರೂಪ ಮತ್ತು ಶಕ್ತಿ ಸ್ವರೂಪ ಮಾಡಿಕೊಳ್ಳುವಂತಹ ಸಂಪೂರ್ಣ ಪವಿತ್ರರಾಗಿರಿ ವರದಾನದ ವಿಶ್ಲೇಷಣೆ ತಂದೆಯ ಸಮಾನರಾಗಲು ಪವಿತ್ರತೆಯ ತಳಪಾಯವನ್ನು ಪಕ್ಕಾ ಮಾಡಿಕೊಳ್ಳಿ ತಳಪಾಯದಲ್ಲಿ ಬ್ರಹ್ಮಚರ್ಯ ದರ್ವತ ಧಾರಣೆ ಮಾಡಿಕೊಳ್ಳುವುದು ಕಾಮನ್ ಮಾತಾಗಿದೆ ಕೇವಲ ಇದರಲ್ಲೇ ನಾವು ಪವಿತ್ರವಾಗಿದ್ದೀವಿ ಬ್ರಹ್ಮಚಾರಿಗಳಾಗಿದ್ದೀವಿ ಅಷ್ಟರಲ್ಲೇ ಖುಷಿಯಾಗಬಾರ್ದು ದೃಷ್ಟಿ ವೃತ್ತಿಯ ಪವಿತ್ರತೆಯನ್ನು ಮತ್ತಷ್ಟು ಪಕ್ಕ ಮಾಡ್ಕೋಬೇಕು ಅಂಡರ್ಲೈನ್ ಮಾಡ್ಕೊಳ್ಳಿ ಜೊತೆ ಜೊತೆಗೆ ತಮ್ಮ ಸಂಕಲ್ಪಗಳನ್ನು ಶುದ್ಧ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪ ಮಾಡಿಕೊಳ್ಳಿ ಸಂಕಲ್ಪದಲ್ಲಿ ಈಗ ಬಹಳ ಬಲಹೀನತೆ ಇದೆ ಈ ಬಲಹೀನತೆಯನ್ನು ಕೂಡ ಸಮಾಪ್ತಿ ಮಾಡಿ ಆಗ ಹೇಳಬಹುದು ಸಂಪೂರ್ಣ ಪವಿತ್ರ ಆತ್ಮ ಎಂದು ಸ್ಲೋಗನ್ ದೃಷ್ಟಿಯಲ್ಲಿ ಎಲ್ಲರ ಪ್ರತಿ ದಯೆ ಮತ್ತು ಶುಭ ಭಾವನೆ ಇದ್ದಾಗ ಅಭಿಮಾನ ಮತ್ತು ಅಪಮಾನದ ಅಂಶವೂ ಸಹ ಬರುವುದಿಲ್ಲ ಶಾಂತಿ